ನಾವು ಎಸ್ಡಿಪಿಯಿಂದ ಒತ್ತಾಯ ಮಾಡೋದೇನು ಅಂತಂದ್ರೆ, ಕೂಡಲೇ ಪೊಲೀಸ್ನವರು ಏನು ಎಫ್ಐಆರ್ ಮೂಲಕ ಆನಂದ್ ಸಿಂಗ್ ಅವರನ್ನ ಬಂಧಿಸಬೇಕು, ಮತ್ತೆ ಆ ಕುಟುಂಬಕ್ಕೆ ಒಟ್ಟು ರಕ್ಷಣೆಯನ್ನು ಕೊಡಬೇಕು, ಮತ್ತೆ ಎಸ್ಡಿಪಿ ಪರವಾಗಿ ನಾವೊಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ಅಂತಂದ್ರೆ, ಸಚಿವ ಆನಂದ್ ಸಿಂಗ್ ಅವರೇ, ನಿಮ್ಮ ಹಣಬಲ ಅಥವಾ ರಾಜಕೀಯ ಬಲ ಅಥವಾ ತೋಳ್ಬಲ ಇದೆಲ್ಲವನ್ನು ಕೂಡ ನೀವು ಈ ದೇಶದ ಸಂವಿಧಾನದ ಮುಂದೆ ಚಲಾವಣೆಗೆ ತರಬೇಡಿ, ಅದನ್ನು ಕಟ್ಟಿಡಿ. ನೀವೇನಾದರೂ ಕೂಡ ಈ ರೀತಿಯಾದಂತಹ ನೊಂದಂತ ಸಮುದಾಯದ ಶೋಷಿತ ಸಮುದಾಯದ ಹೋರಾಟಗಾರನ ಹತ್ತಿಕ್ಕುವಂಥದ್ದು ಅಥವಾ ಅವರ ಪ್ರಾಣಕ್ಕೆ ಅಪಾಯ ತರುವಂಥದ್ದು ಅಥವಾ ಕನಿಷ್ಠ ಅವ್ರ ಮೇಲೆ ಹಲ್ಲೆ ಮಾಡಬಹುದು ಅಂತ ಕೂಡ ನೀವು ಯೋಚನೆ ಮಾಡಿದ್ರು ಕೂಡ ಈ ದೇಶದ ಕಾನೂನನ್ನು ರಕ್ಷಣೆ ಮಾಡುವಂತಹ ಒಂದು ಸೌಧ, ವಿಧಾನಸೌಧ, ಅದನ್ನು ಪ್ರವೇಶ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡೋದಿಲ್ಲ. ಈ ಎಚ್ಚರಿಕೆಯನ್ನು ನಾವು ಎಸ್ಡಿಪಿ ಪರವಾಗಿ ನಿಮಗೆ ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು.